ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಾವು ದಿನನಿತ್ಯ ಸೇವಿಸುವ ಆಹಾರಗಳನ್ನು ಹೇಗೆಲ್ಲ ತಯಾರಿಸ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಇನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿರೋ ಈ ಆಹಾರಗಳನ್ನು ಹೇಗೆಲ್ಲ ತಯಾರಿಸ್ತಾರೆ ಅಂತ ಗೊತ್ತಾದರೆ ನೀವು ಅದನ್ನು ನಿಮ್ಮ ಜನ್ಮದಲ್ಲಿ ಮುಟ್ಟೋದಿಲ್ಲ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಮೊದಲನೇದು ಗಮ್ಮೀಸ್. ಸೊ ನಾವು ನಮ್ಮ ಚೈಲ್ಡ್ಹುಡ್ನಲ್ಲಿ ಅನೇಕ ರೀತಿಯ ಜಲ್ಲಿ ಮತ್ತು ಕ್ಯಾಂಡಿಗಳನ್ನು ತಿಂದಿರ್ತೀವಿ. ಈಗಲೂ ಕೂಡ ತುಂಬ ಮಕ್ಕಳು ಜಲ್ಲಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಆದರೆ ಅದನ್ನು ಹೇಗೆ ತಯಾರಿಸ್ತಾರೆ ಅಂತ ಗೊತ್ತಾದರೆ ಗ್ಯಾರಂಟಿ ನೀವು ಶಾಕ್ ಆಗ್ತೀರಾ. ಯಾಕಂದರೆ ಈ ಕ್ಯಾಂಡಿ ಮತ್ತು ಜಲ್ಲಿಗಳಿಗೆ ಹಂದಿಯ ಚರ್ಮವನ್ನು ಬಳಸಲಾಗುತ್ತೆ. ಮೊದಲು ಹಂದಿಯ ಚರ್ಮವನ್ನು ಅದರ ದೇಹದಿಂದ ಬೇರ್ಪಡಿಸಿ ಅದನ್ನು ಬಿಸಿ ನೀರಿನಲ್ಲಿ ಕುದಿಸಲಾಗುತ್ತೆ. ನಂತರ ಅದನ್ನು ಒಂದು ಮಿಷಿನ್ಗೆ ಹಾಕಿ ಗ್ರೈಂಡ್ ಮಾಡಿ ಮತ್ತೆ ಅದನ್ನು ಕುದಿಸಿ ಅದಕ್ಕೆ ಎಲಾಸ್ಟಿಕ್ ಪೌಡರ್ನ ಹಾಕಿ ಅದಕ್ಕೆ ಕಲರ್ ಮಿಕ್ಸ್ ಮಾಡಿ ತಯಾರಿಸ್ತಾರೆ. ಅದು ಆರೋಗ್ಯಕ್ಕೆ ಅಷ್ಟೊಂದು ಎಫೆಕ್ಟ್ ಆಗದೆ ಇದ್ದರೂ ಜಾಸ್ತಿ ತಿನ್ನೋದು ಕೂಡ ಒಳ್ಳೆಯದಲ್ಲ. ಎರಡನೇದು ಬ್ರೆಡ್. ಸೊ ತುಂಬ ಜನ ಬ್ರೆಡ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಬಳಸ್ತಾರೆ. ಆದರೆ ತುಂಬ ಜನರು ಇದನ್ನು ಹೇಗೆ ತಯಾರಿಸ್ತಾರೆ ಅಂತ ಯೋಚನೆ ಮಾಡೋದಿಲ್ಲ. ಸೊ ಬ್ರೆಡ್ ತಯಾರಿಯಲ್ಲಿ ಕೂದಲನ್ನು ಬಳಸ್ತಾರೆ ಅಂದರೆ ನೀವು ನಂಬ್ತೀರಾ? ಆದರೆ ಇದು ನಿಜ. ಬ್ರೆಡ್ ತಯಾರಿಯಲ್ಲಿ ಬಾತುಕೋಳಿಯ ಕೂದಲನ್ನು ಬಳಸಲಾಗುತ್ತೆ. ಜೊತೆಗೆ ಇದಕ್ಕೆ ಬಳಸುವ ಮೈದಾ ಹಿಟ್ಟು ಕೂಡ ಆರೋಗ್ಯಕ್ಕೆ ತುಂಬಾ ಕೆಟ್ಟದ್ದು. ಸೊ ಇಂತಹ ಬ್ರೆಡ್ನ ತಿನ್ನೋದ್ರಿಂದ ಕಾಯಿಲೆಗಳು ತುಂಬ ಬೇಗ ಬರುತ್ತೆ. ಮೂರನೇದು ಚಿಪ್ಸ್. ಸೊ ಈಗ ಮಾರ್ಕೆಟ್ನಲ್ಲಿ ನಾನಾ ರೀತಿಯ ಚಿಪ್ಸ್ಗಳು ಸಿಗುತ್ತೆ. ನಾವು ಫ್ರೀ ಇದ್ದಾಗಲೆಲ್ಲ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಚಿಪ್ಸ್ ತಿಂತಾರೆ. ಆದರೆ ಅಂಗಡಿಯಲ್ಲಿ ಸಿಗುವ ಈ ಚಿಪ್ಸ್ ಆರೋಗ್ಯಕ್ಕೆ ತುಂಬಾ ಕೆಟ್ಟದ್ದು. ಯಾಕಂದರೆ ಇದರ ಮಸಾಲೆಯಲ್ಲಿ ಸೋಡಿಯಂ ಡೈಸಲ್ಫೇಟ್ನ ಬಳಸ್ತಾರೆ. ಸೊ ಈ ಕೆಮಿಕಲ್ನ ಫೇಸ್ ವಾಶ್ ಮತ್ತು ಸೋಪ್ಗಳಲ್ಲಿ ಬಳಸಲಾಗುತ್ತೆ. ಇದು ನಮ್ಮ ಹೊಟ್ಟೆಗೆ ಸೇರಿದ್ರೆ ಅನೇಕ ರೀತಿಯ ರೋಗಗಳು ಬರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಕ್ಕಳಿಂದ ಚಿಪ್ಸ್ನ ದೂರ ಇರೋದು ತುಂಬಾ ಒಳ್ಳೆಯದು. ಫ್ರೆಂಡ್ಸ್, ಟಕ್ಸಾಲ್ ಒಂದು ಜನಪ್ರಿಯವಾದ ಆಪ್ ಆಗಿದ್ದು ಇದರಲ್ಲಿ ನೀವು 9 ಪಟ್ಟು ಹೆಚ್ಚು ಆದಾಯವನ್ನು ಗಳಿಸಬಹುದು. ಇದು ಒಂದು ಗೇಮಿಂಗ್ ಆ್ಯಪ್ ಆಗಿದ್ದು ನಿಮ್ಮ ಐ ಕ್ಯೂ ಲೆವೆಲ್ ಜಾಸ್ತಿ ಇದ್ದರೆ ನೀವು ಬುದ್ಧಿವಂತಿಕೆಯಿಂದ ಆಟವನ್ನು ಆಡಿ ಈ ಆ್ಯಪ್ ಮೂಲಕ ಹಣವನ್ನು ಗಳಿಸಬಹುದು. ಇದರಲ್ಲಿ ಮಿನಿಮಮ್ ರಿಡೀಮ್ ಅಮೌಂಟ್ 200 ರೂಪಾಯಿಗಳಾಗಿದೆ. ಆ್ಯಪ್ ಅಂತೂ ತುಂಬಾ ಚೆನ್ನಾಗಿದೆ, ನನಗೂ ಇಷ್ಟ ಆಯಿತು. ಡಿಸ್ಕ್ರಿಪ್ಷನ್ನಲ್ಲಿ ಇದರ ಲಿಂಕ್ ಕೊಟ್ಟಿರ್ತೀನಿ, ನೀವು ಒಮ್ಮೆ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡಿ ನೋಡಿ. ನಾಲ್ಕನೇದು ರೆಡ್ ಫುಡ್ ಕಲರ್. ಸೊ ಇದನ್ನು ಆಹಾರ ಮತ್ತು ಪಾನೀಯಗಳನ್ನು ರೆಡ್ ಕಲರ್ ಮಾಡೋದಕ್ಕೆ ಬಳಸ್ತಾರೆ. ಇದರಿಂದ ತಿಂಡಿಗಳು ತುಂಬ ಆಕರ್ಷಕವಾಗಿ ಕಾಣಿಸುತ್ತೆ. ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಐಸ್ ಕ್ರೀಮ್ ಮತ್ತು ಡ್ರಿಂಕ್ಸ್ಗಳಲ್ಲಿ ಮಿಕ್ಸ್ ಮಾಡ್ತಾರೆ. ಆದರೆ ಈ ಕಲರ್ನ ಬಗ್ ಅಂದರೆ ಹುಳುಗಳನ್ನು ಬಳಸಿ ತಯಾರಿಸ್ತಾರೆ. ಸೊ ಈ ಕೀಟಗಳನ್ನು ಮೊದಲು ಹಿಡಿದು ಅದನ್ನು ಸಾಯಿಸಿ ಬಿಸಿಲಿನಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿ ರೆಡ್ ಕಲರ್ನ ತಯಾರಿಸಲಾಗುತ್ತೆ. ಐದನೇದು ರೆಡ್ ಬುಲ್. ಸೊ ರೆಡ್ ಬುಲ್ ಒಂದು ಎನರ್ಜಿ ಡ್ರಿಂಕ್ ಆಗಿದ್ದು ಇದನ್ನು ತಯಾರಿ ಮಾಡುವಾಗ ಇದಕ್ಕೆ ಕೋಣಗಳ ವೀರ್ಯವನ್ನು ಹಾಕಲಾಗುತ್ತೆ ಅನ್ನುವ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಇದನ್ನು ಪರೀಕ್ಷೆಗೆ ಕಳುಹಿಸಿ ಪರೀಕ್ಷೆಯನ್ನು ಕೂಡ ಮಾಡಲಾಯಿತು. ಆದರೆ NBT ವರದಿಯ ಪ್ರಕಾರ ಇದೊಂದು ಸುಳ್ಳು ಸುದ್ದಿ ಅಂತ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.